ನಮಸ್ಕಾರ. ಗೃಹ ಜ್ಯೋತಿ ಯೋಜನೆ ಬಗ್ಗೆ ಸುಮಾರು ಜನರಲ್ಲಿ ಇನ್ನೂ ಗೊಂದಲ ಮತ್ತು ಹಲವಾರು ಪ್ರಶ್ನೆಗಳು ಕಾಡ್ತಾ ಇವೆ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಎಂಬಂತೆ ಸರ್ಕಾರ ಅಧಿಸೂಚನೆ ಅಂದರೆ ನಡಾವಳಿಗಳು ಹೊರಡಿಸಿದೆ. ಆ ಒಂದು ಅಧಿಸೂಚನೆಯಲ್ಲಿರುವಂತೆ ಯಾರಿಗೆ ಖಚಿತ ಕರೆಂಟ್ ಸಿಗುತ್ತೆ ಅಂದರೆ ಉಚಿತವಾಗಿ ವಿದ್ಯುತ್ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಯಾರು ಅರ್ಹರು ಯಾರು ಅರ್ಹರಲ್ಲ, ಅರ್ಜಿ ಎಲ್ಲಿ ಮತ್ತು ಹೇಗೆ ಸಲ್ಲಿಸಬಹುದು, ಹಾಗೆ ಮುಖ್ಯವಾಗಿ ಆ ಒಂದು ಅರ್ಜಿ ಸಲ್ಲಿಸುವಾಗ ಏನೇನು ದಾಖಲೆಗಳು ಸಾಮಾನ್ಯವಾಗಿ ಈ ಒಂದು ನಡಾವಳಿಗಳಲ್ಲಿ ಕೇಳಿದ್ದಾರೆ, ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಇದ್ದರೆ ಸರ್ಕಾರ ಬಿಡುಗಡೆ ಮಾಡಿರುವ ಮಾರ್ಗಸೂಚಿಯಲ್ಲಿ ನಿಮಗೆ ಉತ್ತರ ಸಿಗಬಹುದು. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಅರ್ಥ ಖಂಡಿತವಾಗಿ ಅರ್ಥ ಆಗುತ್ತೆ. ಮೊಟ್ಟ ಮೊದಲಿಗೆ ಈ ಒಂದು ಯೋಜನೆಯಲ್ಲಿ ಅಂದರೆ ಗೃಹಜ್ಯೋತಿ ಯೋಜನೆಯಲ್ಲಿ 200 ಯೂನಿಟ್ವರೆಗೂ ಉಚಿತ ಎಂದು ಸರ್ಕಾರ ಹೇಳಿದೆ. ಇದರ ಆರ್ಥಿಕ ವರ್ಷ 2022-2023 ಬಳಕೆಯ ಆಧಾರದ ಅನ್ವಯ, ಅರ್ಥ ಮಾಡ್ಕೊಳ್ಳಿ, ಈ ಒಂದು ಫೈನಾನ್ಷಿಯಲ್ ಇಯರ್ 2022-2023 ಆ ಒಂದು ಆಧಾರದ ಅನ್ವಯ ಯೂನಿಟ್ಗಳ ಮೇಲೆ ಹೆಚ್ಚಾಗಿ 10% ವಿದ್ಯುತ್ ಬಳಕೆ ಮಿತಿಯನ್ನು ಅನುಮೋದಿಸಿ ಸರ್ಕಾರ ಉಚಿತವಾಗಿ ಆ ಒಂದು 200 ಯೂನಿಟ್ ಒಳಗಡೆ ಇದ್ದರೆ ಸರ್ಕಾರ ಕಟ್ಟುತ್ತೆ, 200 ಯೂನಿಟ್ಗಿಂತ ಜಾಸ್ತಿ ಆದರೆ ಸರ್ಕಾರಕ್ಕೆ ನೀವು ವಿದ್ಯುತ್ ಬಿಲ್ ನೀವೇ ಕಟ್ಟಬೇಕಾಗುತ್ತೆ. ಈ ಯೋಜನೆಯಲ್ಲಿ ಜುಲೈ 2023 ಆ ಒಂದು ತಿಂಗಳ ಬಿಲ್ಲು ನೀವು ಆಗಸ್ಟ್ ತಿಂಗಳಿನಲ್ಲಿ ಬರುತ್ತೆ. ಆಗಸ್ಟ್ 2023 ತಿಂಗಳಿನಲ್ಲಿ ಆ ಒಂದು ಬಿಲ್ಲಿಗೆ ಅನ್ವಯವಾಗುವಂತೆ ಈ ಒಂದು ಸರ್ಕಾರ ಕೆಲವೊಂದು ಷರತ್ತುಗಳು ಜಾರಿಗೆ ತಂದಿದೆ. ಆ ಷರತ್ತುಗಳು ಯಾವುವು ಎಂಬುದು ನೋಡೋಣ. ಒಂದನೆಯದು, ಈ ಯೋಜನೆಯು ಒಂದು ಮನೆಗೆ ವಿದ್ಯುತ್ ಸಂಪರ್ಕಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಆದರೆ ಯಾವುದೇ ರೀತಿ ಕಮರ್ಷಿಯಲ್ ಆಗಲಿ ಅಂದರೆ ವಾಣಿಜ್ಯ ಉದ್ದೇಶಗಳಿಗೆ ವಿದ್ಯುತ್ ಸಂಪರ್ಕ ಇರುತ್ತಲ್ವ, ಆ ಒಂದು ಸಂಪರ್ಕಕ್ಕೆ ಯಾವುದೇ ರೀತಿ ಈ ಒಂದು ಸ್ಕೀಮ್ ಅಪ್ಲೈ ಆಗುವುದಿಲ್ಲ. ಎರಡನೇದು, ಪ್ರತಿ ತಿಂಗಳು ಮೀಟರ್ ರೀಡಿಂಗ್ ಅದು ಇದ್ದೇ ಇರುತ್ತೆ. ಆದರೆ ಎಷ್ಟು ಪ್ರಮಾಣ ನೀವು ವಿದ್ಯುತ್ ಬಳಕೆ ಮಾಡಿದಿರಾ ಆ ಒಂದು ಬಿಲ್ಲನ್ನು ಸಹ ನಿಮಗೆ ನೀಡಿರ್ತಾರೆ. ಮೂರನೆಯದು, ವಿದ್ಯುತ್ ಬಳಕೆದಾರನ ಅರ್ಹ ಮೊತ್ತ, ಆ ಒಂದು ಅರ್ಹ ಅವನಿಗೆ ಎಷ್ಟು ಎಲಿಜಿಬಿಲಿಟಿ ಇರ್ತಾರೋ ಆ ಒಂದು ಬಿಲ್ ಕಟ್ಟುವುದಕ್ಕೆ ಅಷ್ಟು ಮೊತ್ತವನ್ನು ಕಡಿತಗೊಳಿಸಿ ಉಳಿದ ಮೊತ್ತವನ್ನು ನೆಟ್ ಬಿಲ್ಲಾಗಿ ನಿಮಗೆ ರಿಸಿಪ್ಟ್ ರೂಪದಲ್ಲಿ ಅಂದರೆ ಪ್ರತಿ ತಿಂಗಳು ನೀಡುತ್ತಾರೆ. ಹೆಚ್ಚಾಗಿ ಬಂದ ಬಿಲ್ ನೀವು ಪಾವತಿಸಬೇಕಾಗುತ್ತೆ. ನಾಲ್ಕನೆಯದು, ಅರ್ಹ ಯೂನಿಟ್ ಅಂದರೆ ನಿಮಗೆ ಎಲಿಜಿಬಿಲಿಟಿ ಇರುವ ಒಂದು ಆ ಒಂದು ಫಿಕ್ಸ್ ಮಾಡಿರುವ ಯೂನಿಟ್ ಅದಕ್ಕಿಂತ ಕಡಿಮೆ ಯೂನಿಟ್ ನೀವು ಬಳಕೆ ಮಾಡಿದರೆ ಆ ಒಂದು ತಿಂಗಳಿನಲ್ಲಿ 0 ಬಿಲ್ಲನ್ನು ಕಟ್ಟಬೇಕಾಗಿರೋ ಅವಶ್ಯಕತೆ ಬರೋದಿಲ್ಲ. ಐದನೆಯದು, ಈ ಯೋಜನೆಯಡಿ ನೀವೇನಾದರೂ ಸೌಲಭ್ಯ ಪಡೆಯಲು ಇಚ್ಛಿಸುವುದಾದರೆ ನೀವು ಮುಂದಿನ ದಿನಗಳಲ್ಲಿ ಅಂದರೆ ಸರ್ಕಾರ ಒಂದು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿ ಕರೆಯುತ್ತೆ, ನೀವು ಆ ಒಂದು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಸೌಲಭ್ಯ ಪಡೆಯಲು ಇಚ್ಛಿಸುವವರು. ಆರನೆಯದು, ಯಾರು ಫಲಾನುಭವಿ ಆಗಬೇಕೆಂದಿರ್ತೀರಾ ಅವರು ಕಂಪಲ್ಸರಿ ಆ ಒಂದು ನೀವು ಕರೆಂಟ್ ಬಿಲ್ನ RR ನಂಬರ್ ಮತ್ತು ಕಸ್ಟಮರ್ ಐ ಡಿ ಅಥವಾ ಅಕೌಂಟ್ ಐ ಡಿ ಇದರ ಜೊತೆಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಲಿಂಕ್ ಮಾಡಲೇಬೇಕಾಗುತ್ತೆ ಈ ಒಂದು ಫಲಾನುಭವಿ ಆಗಬೇಕಾದ್ರೆ. ಏಳನೆಯದು, ಸದ್ಯ ಚಾಲ್ತಿಯಲ್ಲಿರುವ ಭಾಗ್ಯ ಜ್ಯೋತಿ ಆಗಿರ್ಬೋದು, ಕುಟೀರ್ ಜ್ಯೋತಿ ಆಗಿರ್ಬೋದು, ಅದೇ ರೀತಿ ಅಮೃತ್ ಜ್ಯೋತಿ ಆಗಿರ್ಬೋದು, ಈ ಎಲ್ಲ ಯೋಜನೆಯ ಫಲಾನುಭವಿಯು ಗೃಹ ಜ್ಯೋತಿ ಯೋಜನೆಯಡಿಗೆ ಸೇರ್ಪಡಿಸುತ್ತಾರೆ. ಅಂದರೆ ಈ ಒಂದು ಎಲ್ಲ ಸ್ಕೀಮ್ನಲ್ಲಿ ಬರುವ ಗ್ರಾಹಕರು ಈ ಒಂದು ಗೃಹ ಜ್ಯೋತಿ ಯೋಜನೆ ಒಳಗಡೆ ಅವರನ್ನು ಸೇರಿಸುತ್ತಾರೆ. ಎಂಟನೆಯದು, ಅತಿ ಮುಖ್ಯವಾಗಿ ಕೇಳಿ, 30/6/2023 ಅಂತ್ಯಕ್ಕೆ, ಅಂದರೆ ಇದರ ಅರ್ಥ ಸಿಂಪಲ್ ಆಗಿದೆ, June 2023 ಬಿಲ್ಲು ಜುಲೈನಲ್ಲಿ ಬಂದಿರುತ್ತೆ, ಆ June 30 ಒಳಗಡೆ ಯಾರ್ಯಾರ್ದು ಎಷ್ಟೆಷ್ಟು ಬಿಲ್ ಇದ್ದಿರುತ್ತೋ ಅಷ್ಟು ವಿದ್ಯುತ್ ಬಿಲ್ ಕಟ್ಟಲೇಬೇಕು ಈ ಒಂದು ಸ್ಕೀಮ್ಗೆ ನೀವು ಎಲಿಜಿಬಿಲಿಟಿ ಆಗಬೇಕಾದ್ರೆ. ಆದರೆ 3 ಒಳಗಡೆನೂ ಸಹ ಈ ಒಂದು ನಿಮಗೆ ಜೂನ್ ಅಂತ್ಯದ ವೇಳೆಗೆ ಬಂದಿರೋ ಬಿಲ್ 3 ಟೈಮ್ ಕೊಟ್ಟಿದ್ದಾರೆ, 3 ಟೈಮ್ ಒಳಗಡೆ ನೀವು ಬಿಲ್ ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ. ಒಂದು ವೇಳೆ ನೀವು 3 ಒಳಗಡೆ ಬಿಲ್ ಕಟ್ಟಿಲ್ಲ ಅಂತಂದರೆ ಅಂಥ ಗ್ರಾಹಕರ ವಿದ್ಯುತ್ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಒಂಬತ್ತನೆಯದು, ಪ್ರತಿಯೊಬ್ಬ ಗ್ರಾಹಕರ ಮನೆಗಳಿಗೆ ಸ್ಥಾವರಗಳನ್ನು ಅಳವಡಿಸುವುದು ಅಂದರೆ ಮೀಟರ್ ಅಳವಡಿಸೋದಾಗುತ್ತೆ ಮತ್ತು ಅದರ ರೀಡಿಂಗ್ ಓದುವುದು ಸಹ ಪ್ರತಿ ತಿಂಗಳು ಕಡ್ಡಾಯವಾಗಿರುತ್ತೆ. ಹತ್ತನೆಯದು, ಗೃಹ ವಿದ್ಯುತ್ ಬಳಕೆದಾರ ಅಂದರೆ ಒಬ್ಬ ಕರೆಂಟ್ ಕನೆಕ್ಷನ್ ತಗೊಂಡವರ ಹೆಸರಿನಲ್ಲಿ 1 ಹೆಚ್ಚು ಕನೆಕ್ಷನ್ ಇದ್ದರೆ ಅಂಥವರಿಗೆ ಈ ಒಂದು ಗೃಹ ಜ್ಯೋತಿ ಯೋಜನೆಯಡಿ 1 ಮಾತ್ರ ಅವರು ಅರ್ಹರಾಗಿರುತ್ತಾರೆ. ಅಂದರೆ 1 ಮಾತ್ರ ಅವರು ಎಲಿಜಿಬಿಲಿಟಿ ಆಗಿರ್ತಾರೆ, ಇನ್ನೂ ಅನೇಕ ಕನೆಕ್ಷನ್ ಇದ್ದರೆ ಅಂದರೆ ವಿದ್ಯುತ್ ಕನೆಕ್ಷನ್ ಇದ್ದರೆ ಅವರು ಈ ಒಂದು ಸ್ಕೀಮ್ನಲ್ಲಿ ಎಲಿಜಿಬಿಲಿಟಿ ಆಗಿರೋದಿಲ್ಲ.